ಶಿರಾದಲ್ಲಿ ಈಗ ನಾವು MGH ಹಾಸ್ಪಿಟಲ್ನ ಎಕ್ಸ್ಕ್ಲೂಸಿವ್ ಕೋವಿಡ್ ಹಾಸ್ಪಿಟಲ್ ಅಂತ ಹೇಳಿ ಟ್ರೀಟ್ ಮಾಡೋಕೆ ಡಿಸಿಷನ್ ತಗೊಂಡಿದ್ದೀವಿ. ಏನೇ ಕೋವಿಡ್ ಪೇಷಂಟ್ ಬಂದ್ರು ಇನ್ನ MGH ಹಾಸ್ಪಿಟಲ್ ಸೇರಿಸ್ಕೊಂಡು ಅಲ್ಲಿರೋ ಪೇಷಂಟ್ಗಳನ್ನ ಈ ಕಡೆ ಜನರಲ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಇದನ್ನು ನೋಡಿಕೊಂಡಿಕ್ಕೆ ರಾಘವೇಂದ್ರ ಅವರಿಗೆ ವಿಶೇಷವಾಗಿ ನೇಮಕ ಮಾಡಿದ್ದೀವಿ. ಡಾಕ್ಟರ್ ಶ್ರೀನಾಥ್ ಓವರಾಲ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾರೆ, ಕೋವಿಡ್ ಬಗ್ಗೆ ಅವರು ನೋಡ್ಕೊತಾರೆ. ಇದ್ರ ಜೊತೆಗೆ ಕೋವಿಡ್ ಸೆಂಟರ್ನ ನಾವು ಆರಂಭ ಮಾಡಿದ್ದೀವಿ ಹೋದ ಸಲ ಮಾಡಿದಾಗ. ಅಲ್ಲಿ ಈಗ ನಮ್ಮ ಹತ್ರ ಸುಮಾರು 28 ಪೇಷಂಟ್ ಇದ್ದಾರೆ. ಅಲ್ಲಿ ಜಾಸ್ತಿ ಪೇಷಂಟ್ ಬಂದರೆ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಬಹಳ ಹರ್ಷದಾಯಕ ವಿಷಯ ಅಂದರೆ ಶಿರಾದಲ್ಲಿರೋ ಪ್ರೈವೇಟ್ ಡಾಕ್ಟರ್ಸ್ನ ಖಾಸಗಿ ಡಾಕ್ಟರ್ ಇದ್ದಾರೆ 50% ಬೆಡ್ಡನ್ನು ನಮಗೆ ಕೋವಿಡ್ಗೆ ಕೊಡೋಕೆ ಒಪ್ಕೊಂಡಿದ್ದಾರೆ. ಆಕ್ಸಿಜನ್ ಲೈನ್ಗಳಿರೋ ಹಾಸ್ಪಿಟಲ್ ನಾವು ಎಲ್ಲ ಸೇರಿ ಒಂದು ಹಾಸ್ಪಿಟಲ್ ಕೊಟ್ಬಿಡಿ, ನಮಗೆ ಮೇಂಟೆನೆನ್ಸ್ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೀವಿ. ಅದಕ್ಕೂ ರಾಜಿ ಆಗಿದ್ದಾರೆ. ಅದನ್ನು ನೋಡ್ಕೊಂಡಿದ್ದಕ್ಕೆ ನಾವು ನಮ್ಮ ಅನೆಸ್ಥೆಟಿಸ್ಟ್ನ ಇನ್ಚಾರ್ಜ್ ಡಾಕ್ಟರ್ ಇರ್ತೀವಿ, ಅವರಿಗೆ ಅನೆಸ್ಥೆಷಿಯಾದವರು ಬೇಕು ಅನ್ನೋದ್ರಿಂದ 6 ವೆಂಟಿಲೇಟರ್ ಇದೆ. 6 ವೆಂಟಿಲೇಟರ್ನು ಕೆಲಸ ಮಾಡೋಕ್ಕೆ ಹೇಳಿದ್ದೀವಿ. ಇದಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿದ್ದು ವೆಂಟಿಲೇಟರ್ಗಳಿಗೂ ಬಳಸ್ತೀವಿ. ಇನ್ನೂ ಒಂದು 4 ವೆಂಟಿಲೇಟರ್ನ ಇಲ್ಲಿಗೆ ಬಳಸ್ಬೇಕಂತ ಮಾಡಿದ್ದೀವಿ. ಆಂಬ್ಯುಲೆನ್ಸ್ಗೆ ಕೊರತೆ ಇಲ್ಲ, 5 ಆಂಬ್ಯುಲೆನ್ಸ್ ಇದೆ. ರಾಜೇಶ್ ಗೌಡರು ನಾಳೆಯಿಂದ 12 ಆಂಬ್ಯುಲೆನ್ಸ್ ಬಾಡಿಗೆ ಮೇಲೆ ಮುಖ್ಯಮಂತ್ರಿ ತರ್ತಿ ಬಂದಿದ್ದಾರೆ. ಹಾಗಾಗಿ ಕೋವಿಡ್ ಪೇಷಂಟ್ನ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕೆ ನಮಗೆ ತೊಂದರೆ ಇಲ್ಲ. ಪ್ರಾಬ್ಲಮ್ ಇರೋದು ಜನ ಸಹಾಯ ಹೋಮ್ ಕ್ವಾರಂಟೈನ್ ಮಾಡೋರು ಅಲಾಯದ ಇರಬೇಕು. ಒಬ್ಬೊಬ್ಬರೆ ಮನೆಯವ್ರ ಜೊತೆ ಸೇರಿ ಮನೆಯವರೆಲ್ಲ ಪಾಸಿಟಿವ್ ಆಗಿರೋದ್ರಿಂದ ಇಷ್ಟೊಂದು ರೇಟು ಸ್ಥಿರ 800 ಜಿಲ್ಲ ಜನ ಪಾಸಿಟಿವ್ ಆಗುವಂಥ ಸ್ಥಿತಿ ಬಂದಿರೋದು. ಮನೆಯಲ್ಲವರು ಅಲಾಯದ ಇದ್ದಿದ್ರೆ ಈ ಪ್ರಮಾಣ ಬರ್ತಿರಲಿಲ್ಲ ಅಂತೇಳಿ ಅಂದ್ಕೊಂಡು ಇಲ್ಲಿಂದ ಮುಂದಕ್ಕೆ ಆದಷ್ಟು ಹೋಮ್ ಕ್ವಾರಂಟೈನ್ ಅನ್ನು ಕಟ್ ಮಾಡಿ ಅವನ್ನೆಲ್ಲ ಸಿಸಿಗೆ ನಮ್ಮ ಕೋವಿಡ್ ಸೆಂಟರ್ಗಳಿಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಿದ್ದಾಗ ಆ ಮನೆಯವರಾದ್ರೂ ಸೇಫ್ ಆಗ್ತಾರೆ. ಮತ್ತೆ ಅವರೇನು ಔಷಧಿ ಬರ್ತಾರೆ, ಮೆಡಿಕಲ್ ಸ್ಟೋರ್ ನಿಂತ್ಕೊಳ್ತಾರೆ, ಕಾರಿಡಾರ್ಲಿ ಇರ್ತಾರೆ ಅನ್ನೋದು ಬಿಟ್ಟು ಇಲ್ಲಿಂದ ಮುಂದಕ್ಕೆ ನಾವೇ ಅವ್ರಿಗೆ ಔಷಧಿ ಸಪ್ಲೈನ ಮಾಡ್ತೀವಿ. ನಮಗೆ ಅವ್ರಿಗೆ 4 ದಿವಸ 5 ದಿವಸ ಏನು ಔಷಧಿ ಕೊಡಬೇಕು ಸರ್ಕಾರದ ವತಿಯಿಂದ ನಮ್ಮ ಜನರಲ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟ್ ಆಫೀಸರು ಅವ್ರಿಗೆ ಔಷಧಿ ಸಪ್ಲೈ ಮಾಡೋ ಜವಾಬ್ದಾರಿ ಇದೆ. ಅವ್ರು ಮಾಡ್ತಾರೆ, ಅವ್ರು ಯಾರು ಮೆಡಿಕಲ್ ಸ್ಟೋರ್ ಮುಂದೆ ಮತ್ತೆ ಬರೋಂಗಿಲ್ಲ. ಅದು ಬಿಟ್ಟು ಲಾ ಆ್ಯಂಡ್ ಆರ್ಡರು 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೆ ಪರ್ಮಿಷನ್ ಇಲ್ಲದೆ ಯಾರನ್ನು ಓಡಾಡೋಕ್ಕೆ ಮುಂದೆ ಬಿಡೋದಿಲ್ಲ. ವೆಹಿಕಲ್ ಇರ್ಬೋದು ಮತ್ತೊಂದು ಇರ್ಬೋದು, ಪೊಲೀಸನ್ನು ನಾವು ಸಿರಾನಲ್ಲಿ ಅಲರ್ಟ್ ಮಾಡಿರ್ತೀವಿ. ಯಾವ ಕಾರಣಕ್ಕೂ 6 ಗಂಟೆಯಿಂದ 10 ಗಂಟೆ ಬಿಟ್ಟರೆ ಬೇರೆ ಕಾಲದಲ್ಲಿ ಪಬ್ಲಿಕ್ ಮೂವ್ಮೆಂಟು 12ನೇ ತಾರೀಕು ಹಾಕ್ಕೊಂಡು ಇದು ಸ್ಪಷ್ಟವಾದ ನಿರ್ಧಾರ. ಬೇರೆವೆಲ್ಲ ನಾವು ತೀರ್ಮಾನ ಮಾಡಿದ್ದೀವಿ, ಮೊದಲೇ ಏನು ಮಾಡಬೇಕು ಮತ್ತೊಂದು ಏನು ಮಾಡಬೇಕು ಅಂತ ಅದನ್ನು ಆಚರಣೆ ಮಾಡ್ಕೊಂಡು ಹೋಗುತ್ತೆ. ನಮ್ಮ ಆಸೆ ಇದೆ ಇನ್ನೊಂದು ವಾರದೊಳಗೆ ಪೋಷಕರಿಗೆ ಕಡಿಮೆ ಆಗುತ್ತೆ. ಮತ್ತು ಹೊರಗಡೆಯಿಂದ ಬರೋರಿಗೆ ತಕ್ಷಣ ಅದರಲ್ಲಿ ಟೆಸ್ಟ್ ಮಾಡಿ ಆಮೇಲೆ ಮನೆಗೆ ಕಳಿಸೋದು ಅಥವಾ ಕಳಿಸೋದು ಅಥವಾ ಪಬ್ಲಿಕ್ ಬಸ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀವಿ. ಅಲ್ಲಿ ಆರ್ಟಿಪಿ ನಾವು ರ್ಯಾಪಿಡ್ ಆಂಟಿಜೆನ್ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಕೊಡ್ತೀವಿ, ನೆಗೆಟಿವ್ ಬಂದವನ್ನ ಕಳಿಸ್ತೀವಿ, ಆಮೇಲೆ ಅವ್ರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡ್ತೀವಿ. ಪಾಸಿಟಿವ್ ಬಂದರೆ ಮನೆಯಿಂದ ಸೀದಾ ಕ್ವಾರಂಟೈನ್ ಮಾಡಿ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಏನು ಬೆಂಗಳೂರು ಮತ್ತು ಹೊರಗಡೆಯಿಂದ ಬಂದು ವೈರಸ್ ತರ್ಬೋದು ಅನ್ನೋ ಭಾವನೆ ಇದೆ, ಅದನ್ನು ಆದಷ್ಟು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದ್ದಿದ್ರಲ್ಲಿ ಏನಾದರೂ ಮಾಡಿ ಈ ರಿಂಗನ್ನು ಸರ್ಕ್ಯೂಟನ್ನು ಬ್ರೇಕ್ ಮಾಡಲಿಕ್ಕೆ ಫೇಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನಗಳಿಗೆ 6 ಗಂಟೆಯಿಂದ 10 ಗಂಟೆವರೆಗೆ ಏನೇನು ಬೇಕು ಸಾಮಗ್ರಿಗಳು ತರಕಾರಿ ಹಣ್ಣು ದಿನಸಿ ಏನಾದ್ರು ಇದ್ದರೆ ಅಷ್ಟರೊಳಗೆ ವ್ಯಾಪಾರವನ್ನು ಮುಗಿಸ್ಕೋಬೇಕು. ಅದನ್ನು ಕೂಡ ಪೊಲೀಸ್ ಬಂದು ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಕೊಡಿಸ್ಬೇಕು ಅಂತ ಸರ್. ಆಕ್ಸಿಜನ್ ಬೆಡ್ ಮತ್ತು ವೆಂಟಿಲೇಟರ್ ಎಷ್ಟು ವ್ಯವಸ್ಥೆ ಆಗಿದೆ ಸರ್ ಶಿರಾದಲ್ಲಿ? ಶಿರಾದ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಕ್ಸಿಜನ್ ಇರೋ ಬೆಡ್ 100 ಇದೆ. ಓಕೆ ಸರ್. ವೆಂಟಿಲೇಟರ್ಗಳು 6 ಇದೆ, 3 ನಾವು ಯೂಸ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ MCHL 50 ಬೆಡ್ ಇದೆ, ಅದನ್ನು ಬಳಸ್ತೀವಿ. ಈಗ ನಮ್ಗೆ 28 ಜನ ಮಾತ್ರ ಆಕ್ಸಿಜನ್ ತಗೊಂಡಿರೋ ಪೇಷಂಟ್ಸ್ ಇದಾರೆ. ಅದಲ್ಲದೇ ಪೆರಿಫರಲ್ ಹಾಸ್ಪಿಟ್ಲಲ್ಲೂ ಆಕ್ಸಿಜನ್ ಇದೆ. ಒಂದು ಹಾಸ್ಪಿಟಲ್ ಕನಿಷ್ಠ 2 ವೆಂಟಿಲೇಟರು 6 ಬೆಡ್ಗಳನ್ನ ಆಕ್ಸಿಜನ್ ಇರೋದನ್ನ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಈಗ ಯಾವಾಗ 3 ಜನಕ್ಕೆ ಆಕ್ಸಿಜನ್ ಕೊಡೋ ಫೆಸಿಲಿಟಿ ಇದೆ. ಈಗೇನಾದರೂ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬಿಟ್ರೆ ಅದು ಎಲ್ಲ ಆಕ್ಸಿಜನ್ ಇರುವಂಥ ಹೈಪೋ ಆಕ್ಸಿಜನ್ ಕನೆಕ್ಟೆಡ್ ಬೆಡ್ ಆಗ್ತಾರೆ, ಅವ್ರು 45 ಬೆಡ್ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರ್, ವೆಂಟಿಲೇಟರ್ ಆಪರೇಟ್ ಇಲ್ಲ, ಫೆಸಿಲಿಟೀಸ್ ಇಲ್ಲ ಅಂತ ಶಿರಾದಲ್ಲಿ? ವೆಂಟಿಲೇಟರ್ನ ಎನಿ ಅನಸ್ಥೆಟಿಸ್ಟ್, ಎನಿ ಪಿಡಿಯಾಟ್ರಿಷಿಯನ್, ಎನಿ ಜನರಲ್ ಮೆಡಿಸಿನ್ ಪೋಸ್ಟ್ ಗ್ರಾಜುಯೇಟ್ ಕೆನ್ ಆಪರೇಟ್ ವೆಂಟಿಲೇಟರ್. ವೆಂಟಿಲೇಟರ್ಗೆ ಆಪರೇಟ್ ಮಾಡೋ ಡಾಕ್ಟರ್ ಎಲ್ಲ ಟೆಕ್ನಿಷಿಯನ್ ಸರ್, ಇವರಿದ್ರೆ ಸಾಕು ಅದೆಲ್ಲ ಮಾಡ್ಕೋಬಹುದು. ಶಿರಾದಲ್ಲಿ 3 ಜನ ಈಗ ಅನಸ್ಥೆಟಿಸ್ಟ್ ಇದ್ದಾರೆ, ಜನರಲ್ ಮೆಡಿಸಿನ್ ಇದ್ದಾರೆ, ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅವ್ರು ಮಾಡ್ತಾರೆ.
ಸರ್, ಈಗ ಈಗ ರ್ಯಾಟ್ ನೆಗೆಟಿವ್ ಬರುತ್ತೆ, ಮತ್ತೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಬರುತ್ತೆ, ಮತ್ತೆ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಅದು ಪಾಸಿಟಿವ್ ಬರುತ್ತೆ. ಆ ಡೆತ್ಸ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಯಾಕೆ ಕೋವಿಡ್ ಡೆತ್ಸ್ ಕನ್ಸಿಡರ್ ಆಗ್ತಾ ಇಲ್ಲ, ಯಾಕದು ಅಂತ ಕನ್ಸಿಡರ್ ಮಾಡ್ತಾ ಇದೀವಿ, ಎಲ್ಲವನ್ನು ಸ್ಕ್ಯಾನ್ ಮಾಡಕ್ ಆಗ್ತಾ ಇಲ್ಲ. ಮಾಡ್ತಾ ಇಲ್ಲ, ಬಟ್ ಏನಾದ್ರು ಒಂದು ಸಾವಿರಕ್ಕೆ ಒಂದು ಎರಡು ಮೂರು ಆರ್ ಟಿ ಪಿ ಸಿ ಆರ್ ಮೀನು ಇನ್ಫೆಕ್ಷನ್ ಇರೋ ಕೇಸಸ್ ಫೈಂಡ್ ಔಟ್ ಆಗಿದೆ ಅಂತ ಹೇಳ್ತಾವೆ. ಬಟ್ ನಮ್ಮ ಪ್ರೋಟೋಕಾಲ್ ಅಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟೇ ಫೈನಲ್ ಅಂತ ನಾವು ಮಾಡಿದೀವಿ. ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಾಗ ಅವ್ರು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಕಡ್ಡಾಯ ಮಾಡ್ಕೊತಾ ಇರೋದ್ರಿಂದ ಆ ಡಾಕ್ಟರ್ಗಳು ಹೇಳ್ತಿರೋದು ಆರ್ ಟಿ ಪಿ ಸಿ ಆರ್ಗೆ ಫೈನಲ್ ಮಾಡೋಕ್ಕಾಗಲ್ಲ ಅಂತ. ಈಗ ನಾನು ಮಣಿಪಾಲಲ್ಲಿ ಇದ್ದೆ ಕೋವಿಡ್ ಇನ್ಫೆಕ್ಷನ್ ಆಗಿ, ನನಗೂ ಏನು ಅವ್ರು ಆರ್ ಟಿ ಪಿ ಸಿ ಆರ್ ಮೇಲೆ ಇರ್ತಿರ್ಲಿಲ್ಲ, ಸ್ಕ್ಯಾನ್ ಮಾಡೋನೇ ಟ್ರೀಟ್ಮೆಂಟ್ ಹೋಗುತ್ತಾ ಇದ್ದು. ಹಾಗಂತ ಇಡೀ ರಾಜ್ಯದಲ್ಲಿ ಸ್ಕ್ಯಾನ್ ಮಾಡೋಷ್ಟು ಆಗೋದಿಲ್ಲ, ಆರ್ ಟಿ ಪಿ ಸಿ ಆರೇ ಐಡಿಯ ಟೆಸ್ಟ್. ನಮ್ದೀಗ ಒಂದೋ ಎರಡೋ ಪೇಷಂಟ್ಗಳು ಸ್ಕ್ಯಾನಿಂಗಲ್ಲಿ ಪಾಸಿಟಿವ್ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್.